ಪ್ರಧಾನಿ ಮೋದಿಯವರ ಬಳ್ಳಾರಿ ಪ್ರವಾಸ ಸಾಕಷ್ಟು ಆತಂಕಕಾರಿಯಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖವಾದ ಕಾರಣ ಏನಂತಂದರೆ, ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಸುರಿದಂಥ ಮಳೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ತಾವಿಲ್ಲಿ ನನ್ನ ಎಡಭಾಗ ಹೇಳ್ತಿರ್ಬೋದು, ಏನು ಮಳೆಗಾಗಿ ಅಂದರೆ ಹೆಲಿಪ್ಯಾಡ್ ಏನು ತಾತ್ಕಾಲಿಕ ಹೆಲಿಪ್ಯಾಡ್ ಮಾಡಿದ್ರು, ಆ ಹೆಲಿಪ್ಯಾಡ್ನಲ್ಲಿ ಕೂಡ ಸಾಕಷ್ಟು ನೀರು ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಹಸಿಯಾದ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡಲ್ಲಿ ಸಾಕಷ್ಟು ಆತಂಕವಾಗಿದೆ. ಯಾಕಂದರೆ ಈಗಾಗಲೇ ಏನು ಮೊನ್ನೆ ಸಿಂಧನೂರಲ್ಲಿ ಕೂಡ ಹೆಲಿಪ್ಯಾಡ್ ಇಳಿತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಹೆಲಿಕಾಪ್ಟರ್ ಸಿಕ್ಕಾಕೊಂಡಿತ್ತು, ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೂಡ ಆಗಿತ್ತು. ಹೀಗಾಗಿ ಸಾಕಷ್ಟು ಈ ಬಾರಿ ಮತ್ತೊಮ್ಮೆ ಆ ರೀತಿ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಾಲೀಮನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಏನು ಮೋಡ ಕವಿದ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ BJP ನಾಯಕರಾಗಿರ್ಬೋದು, ಅಧಿಕಾರಿಗಳಿರ್ಬೋದು ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದರೆ, ಏನು ಹೆಲಿಪ್ಯಾಡ್ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಸಂಪೂರ್ಣವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದರು. ಅಂದರೆ ಹೆಲಿಪ್ಯಾಡ್ ಬರ್ತಕ್ಕಂಥ ಸ್ಥಳದಲ್ಲಿ ಸುತ್ತಲಾಗಿ ಕೂಡ ಒಂದು ತಾತ್ಕಾಲಿಕ ಶೆಡ್ಗಳನ್ನು ಹಾಕುವ ಮೂಲಕ ಜನರನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ಭದ್ರತೆ ಹಿತಾಸಕ್ತಿಯಿಂದ ಕೂಡ ಒಂದಷ್ಟು ಹೆಲಿಪ್ಯಾಡ್ ಸುತ್ತಮುತ್ತಲು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಮಳೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಡೆಗೋಡೆ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶೆಡ್ಗಳು ಸಂಪೂರ್ಣವಾಗಿ ಬಿದ್ದೋಗಿದ್ದವೆ. ಹೀಗಾಗಿ ನೆಲ ಹಸಿಯಾಗಿರೋದು ಒಂದು ಕಡೆ, ಆದರೆ ಶೆಡ್ಗಳು ಎಲ್ಲವೂ ಕೂಡ ಬಿದ್ದೋಗಿರ್ತಕ್ಕಂಥದ್ದು ಸಾಕಷ್ಟು ಆತಂಕ ಮೂಡಿಸ್ತಾ ಇದೆ. ಇದ್ರ ಜೊತೆಗೆ ಅಂತಂದರೆ ಎಲ್ಲ ಒಂದು ಕಡೆ ಮೊನ್ನೆ ಸಿಂಧನೂರಲ್ಲಿ ಆದಂಥ ಘಟನೆ ಮರುಕಳಿಸಬಾರ್ದು. ಯಾಕಂದರೆ ನೆಲ ತುಂಬ ಹಸಿಯಾಗಿದೆ, ಹಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಹೆಲಿಕಾಪ್ಟರ್ ಸಿಕ್ಕಾಕೊಂಡ್ರು ಕೂಡ ಕಷ್ಟ ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ತಾಲೀಮನ್ನು ಕೂಡ ಇಂದು ಬೆಳಗ್ಗೆಯಿಂದ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಮೋದಿಯವರ ಕಾರ್ಯಕ್ರಮಕ್ಕೆ ಈಗಲೂ ಕೂಡ ಒಂದಷ್ಟು ಆತಂಕ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಸಂಪೂರ್ಣವಾಗಿ ಈವರೆಗೂ ಕೂಡ ಮೋಡ ಕವಿದ ವಾತಾವರಣ ಬಳ್ಳಾರಿ ಸುತ್ತಮುತ್ತಲೂ ಇದೆ. ಹೀಗಾಗಿ ಬಿಸಿಲ ನಾಡು ಇದೀಗ ಕೂಲ್ ಆಗಿರ್ತಕ್ಕಂಥದ್ದು BJP ನಾಯಕರಿಗೆ ಒಂದಷ್ಟು ಸಂಕಷ್ಟ ತಂದಿದಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.